ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ, ರೇಣುಕಾ ಸ್ವಾಮಿ ಕೊಲೆ ನಡೆದ ದಿನದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರೇಣುಕಾ ಸ್ವಾಮಿ ಕೊಲೆಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ, ರೇಣುಕಾ ಸ್ವಾಮಿ ಕೊಲೆ ನಡೆದ ದಿನದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಶವ ಸಾಗಿಸಿದ್ದ ಸ್ಕಾರ್ಪಿಯೋ ಕಾರ್ ನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಯಾವ ಸ್ಕಾರ್ಪಿಯೋ ಕಾರ್ ನಲ್ಲಿ ಶವವನ್ನ ಸಾಗಿಸಿದ್ರು ಅದರಲ್ಲಿ ಈಗ ರಕ್ತದ ಕಲೆ ಪತ್ತಾಗಿದೆ. ಸ್ಕಾರ್ಪಿಯೋ ಕಾರ್ ನಲ್ಲಿ ರೇಣುಕಾ ಸ್ವಾಮಿ ಶವ ಸಾಗಾಟ ಮಾಡಲಾಗಿತ್ತು. ಸ್ಕಾರ್ಪಿಯೋ ಕಾರ್ ನಲ್ಲಿದ್ದಂತಹ ರಕ್ತದ ಕಲೆಯನ್ನ ಹೇಮಂತ್ ವಾಶ್ ಮಾಡಿಸಿದ್ದ. ವಾಷಿಂಗ್ ಸೆಂಟರ್ ನಲ್ಲೂ ಸಹ ಸಾಕ್ಷಿ ಪತ್ತೆಯಾಗಿದೆ ಈಗ ಪೊಲೀಸರಿಗೆ. ಕಾರಿನ ಕಾರ್ಪೆಟ್ ಒಳಭಾಗದಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಸ್ಕಾರ್ಪಿಯೋ ಕಾರ್ ನಲ್ಲಿ ರಕ್ತದ ಕಲೆಯನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಸ್ಕಾರ್ಪಿಯೋ ಹಿಂದಿದ್ದ ದರ್ಶನ್ ಸ್ಟಿಕ್ಕರ್ ಅನ್ನ ತೆಗೆದಿರಿಸಿದ್ದ ಆರೋಪಿ. ಶವ ಸಾಗಿಸುವಾಗ ಸ್ಕಾರ್ಪಿಯೋ ಮೇಲೆ ದಿ ಬಾಸ್ ಅನ್ನುವಂತಹ ಹೆಸರಿತ್ತು. ಆದ್ರೆ ಸ್ಕಾರ್ಪಿಯೋ ಹಿಂದಿದ್ದಂತಹ ಸ್ಟಿಕ್ಕರ್ ಅನ್ನ ಆರೋಪಿ ತೆಗೆಸಿದ್ದಾನೆ. ಶವ ಸಾಗಿಸಿದ ಮೇಲೆ ದಿ ಬಾಸ್ ಹೆಸರನ್ನ ಆರೋಪಿ ತೆಗೆಸಿದ್ದಾನೆ. ಎಸ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಶವ ಸಾಗಿಸಬೇಕಾದಂತಹ ಸಂದರ್ಭದಲ್ಲಿ ಡಿ ಬಾಸ್ ಅನ್ನುವಂತಹ ಈ ಸ್ಟಿಕ್ಕರ್ ಇತ್ತು. ಯಾವಾಗ ಆತ ರಕ್ತದ ಕಲೆಯನ್ನ ವಾಶ್ ಮಾಡಿಸೋದಕ್ಕೆ ಹೋದ ಆಗ ಈ ಸ್ಟಿಕ್ಕರ್ ಅನ್ನ ತೆಗೆಸಿದ್ದಾನೆ. ಸ್ಕಾರ್ಪಿಯೋ ಕಾರ್ ನಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಇತ್ತು. ಹಾಗಾಗಿ ಆ ಕಲೆಯನ್ನ ಸ್ವಚ್ಛ ಮಾಡೋದಕ್ಕೆ ವಾಷಿಂಗ್ ಸೆಂಟರ್ಗೆ ತೆಗೆದುಕೊಂಡು ಹೋದ. ಅಲ್ಲಿ ಡಿ ಬಾಸ್ ಅನ್ನುವಂತಹ ಸ್ಟಿಕ್ಕರ್ ಅನ್ನ ತೆಗೆದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಇದು ಕಾರ್ ವಾಶ್ ಆದ ಮೇಲೆ ಸ್ಟಿಕ್ಕರ್ ಅನ್ನ ತೆಗೆಸಿರುವಂತಹ ದೃಶ್ಯ. ಆದ್ರೆ ಶವವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಡಿ ಬಾಸ್ ಅನ್ನುವಂತಹ ಹೆಸರಿತ್ತು ಈ ಕಾರ್ ನಲ್ಲಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆ ಡಿ ಬಾಸ್ ಅನ್ನುವಂತಹ ಸ್ಟಿಕ್ಕರ್ ಇರೋದು, ಇದು ಶವವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಾರ್ ನಲ್ಲಿದ್ದಂತಹ ಸ್ಟಿಕ್ಕರ್. ಆ ನಂತರದಲ್ಲಿ ಅವನು ವಾಷಿಂಗ್ ಸೆಂಟರ್ ನಲ್ಲಿ ಹೋಗಿ ಹೇಮಂತ್ ಕಾರ್ ನ ವಾಶ್ ಮಾಡಿಸ್ತಾನೆ. ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಕಾರ್ ಒಳಗಿದ್ದರಿಂದಾಗಿ ಆ ಕಾರ್ ನ ವಾಶ್ ಮಾಡಿಸುವ ಸಂದರ್ಭದಲ್ಲಿ ಡಿ ಬಾಸ್ ಅನ್ನುವಂತಹ ಹೆಸರನ್ನ ತೆಗೆಸಿದ್ದಾನೆ. ಶವ ಸಾಗಿಸುವಾಗ ಸ್ಕಾರ್ಪಿಯೋ ಕಾರ್ ನಲ್ಲಿದ್ದಂತಹ ಈ ಹೆಸರು, ಆ ನಂತರ ಇಲ್ಲ ಎರಡು ಫೋಟೋಗಳನ್ನ ಸಹ ನೋಡ್ತಾ ಇದೆ. ಸ್ಕಾರ್ಪಿಯೋ ಕಾರ್ ಮೇಲೆ ಒಂದ್ ಕಡೆ ಡಿ ಬಾಸ್ ಅನ್ನುವಂತಹ ಸ್ಟಿಕ್ಕರ್ ಇದೆ, ಆ ನಂತರ ಅದನ್ನ ತೆಗೆಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಸ್ಕಾರ್ಪಿಯೋ ಕಾರ್ ನಲ್ಲಿ ರಕ್ತದ ಕಲೆ ಇತ್ತು. ಹಾಗಾಗಿ ಹೇಮಂತ್ ವಾಷಿಂಗ್ ಸೆಂಟರ್ಗೆ ಹೋಗಿ ಆ ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಅಂತ ರಕ್ತದ ಕಲೆಯನ್ನ ವಾಶ್ ಮಾಡಿಸ್ತಾರೆ. ಆದ್ರೆ ಆ ಸಾಕ್ಷಿಗಳು ಸಹ ಈಗ ಪೊಲೀಸರಿಗೆ ಸಿಕ್ಕಿದೆ. ಕಾರಿನ ಕಾರ್ಪೆಟ್ ಒಳಭಾಗದಲ್ಲಿ ರಕ್ತದ ಕಲೆಗಳು ಪೊಲೀಸರಿಗೆ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಈಗ ಸ್ಕಾರ್ಪಿಯೋ ಕಾರ್ ನಲ್ಲಿ ಏನ್ ಶವವನ್ನ ಸಾಗಿಸಲಾಯಿತು, ಆ ಸ್ಕಾರ್ಪಿಯೋ ಕಾರ್ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಇದೆ. ಒಂದ್ ಕಡೆ ಡಿ ಬಾಸ್ ಅನ್ನುವಂತಹ ಸ್ಟಿಕ್ಕರ್ ಇದ್ದಂತಹ ಆ ಕಾರ್, ತಕ್ಷಣ ಕಾರ್ ನಲ್ಲಿ ಈಗ ಡಿ ಬಾಸ್ ಅನ್ನುವಂತಹ ಸ್ಟಿಕ್ಕರ್ ಇಲ್ಲ. ಏನ್ ಮಾಡಿದ್ರು, ಮಾಡಿರುವಂತಹ ಎಲ್ಲ ಕೃತ್ಯಗಳನ್ನ ಮುಚ್ಚ ಹಾಕೋದಕ್ಕಾಗಾದ್ರೆ ಆರೋಪಿಗಳು ಅಂತ? ಖಂಡಿತ ಪ್ರಗತಿ. ಏನು, ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಆ FIRನಲ್ಲೇ ಸಹ 302 ಮತ್ತು 201 ಆ್ಯಡ್ ಮಾಡ್ತಾರೆ. ಇವರೆಲ್ಲರೂ ಸಹ ಸೇರಿಕೊಂಡು ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋದು ಪೊಲೀಸರಿಗೆ ಮೊದಲೇ ಗೊತ್ತಾಗುತ್ತೆ. ಕೇಸ್ ಮಾಡಿದ ತಕ್ಷಣ 201 ಆ್ಯಡ್ ಮಾಡಿರ್ತಕ್ಕಂಥದ್ದು, ಅಂದರೆ ಸಾಕ್ಷಿ ನಾಶಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದರೆ ಕಾರ್ನಲ್ಲಿ ಶವವನ್ನು ಸಾಗಿಸ್ತಾರೆ. ರೇಣುಕಾ ಸ್ವಾಮಿಯ ಕೊಲೆ ನಂತರ ಒಂದು ಸ್ಕಾರ್ಪಿಯೋ ಕಾರ್ ಏನಿರುತ್ತೆ 882 ಅದು ಪುನೀತ್ಗೆ ಸೇರಿದ್ದು. ಆ ಪುನೀತ್ಗೆ ಸೇರಿದಂಥ ಕಾರ್ ಮೇಲ್ಗಡೆ ಸ್ಟಿಕ್ಕರ್ ಹಿಂದಗಡೆ ಡಿ ಬಾಸ್ ಅಂತ ಇರುತ್ತೆ, ಮತ್ತು ದರ್ಶನ್ ಫೋಟೋ ಕೂಡ ಇರ್ತಕ್ಕಂಥದ್ದು. ಆ ಕಾರ್ನಲ್ಲೇ ಸಹ ಆರೋಪಿಗಳೆಲ್ಲರೂ ಸಹ ಶವವನ್ನು ಸಾಗಿಸಿರ್ತಾರೆ. ನಂತರ ಶವವನ್ನು ಸಾಗಿಸಿದ ನಂತರ ಅದರಲ್ಲಿರ್ತಕ್ಕಂಥ ಸ್ಟಿಕ್ಕರ್, ಡಿ ಬಾಸ್ ಅಂತ ಸ್ಟಿಕ್ಕರ್ ಇದ್ದಿದ್ದು, ಮತ್ತು ಸ್ಕಾರ್ಪಿಯೋದಲ್ಲಿ ಇದ್ದಂತಹ ಫೋಟೋ, ದರ್ಶನ್ ಫೋಟೋವನ್ನು ತೆಗೆಸಿರ್ತಕ್ಕಂಥದ್ದು, ಇದು ಒಂದ್ ಕಡೆ ಸಾಕ್ಷಿ ನಾಶ ಮಾಡಿರ್ತಕ್ಕಂಥದ್ದು. ಪೊಲೀಸರು ಯಾವಾಗ ಬಾಡಿ ಸಿಗುತ್ತೆ CCTVಗಳನ್ನು ನೋಡ್ಕೊಂಡು ಹೋಗ್ತಾರೆ. ಆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಸುಮ್ನಳ್ಳಿ ಬ್ರಿಡ್ಜ್ ಬಳಿ
ರಾಜಕಾಲುವೆ ಬಳಿ ಶವ ಪತ್ತೆಯಾಗುತ್ತೆ ರೇಣುಕಾಸ್ವಾಮಿಯನ್ನ. ಅಲ್ಲಿಂದ ಹಿಡಿದು ಆರ್ ಆರ್ ನಗರ ಪಟ್ಟಣಗೆರೆ ಶೆಡ್ ವರ್ಗೂ ಸಹ ಸಿಸಿ ಟಿವಿಯನ್ನು ನೋಡ್ಕೊಂಡು ಹೋಗ್ತಾರೆ. ಆ ಪೊಲೀಸರು ಪರಿಶೀಲನೆ ಟೆಕ್ನಿಕಲ್ ಆಗಿ ಪರಿಶೀಲನೆ ಸಂದರ್ಭದಲ್ಲಿ ಏನು ವೈಲೇಷನ್ ಏನು ಆಗಿರುತ್ತೆ, ಆ ಟ್ರಾಫಿಕ್ ಪೊಲೀಸರು ಏನು ವೈಲೇಷನ್ ಫೈನ್ಗಳನ್ನು ಹಾಕ್ತಾ ಇರ್ತಾರೆ, ಅದರಲ್ಲಿ ಕ್ಲಿಕ್ ಆಗಿರ್ತಕ್ಕಂಥ ಸಿಸಿ ಟಿವಿಯ ಫುಟೇಜನ್ನು ತೆಗೆದುಕೊಂತಾರೆ. ಆ ಸಂದರ್ಭದಲ್ಲಿ ಡಿ ಬಾಸು ಮತ್ತು ದರ್ಶನ್ ಫೋಟೋ ಏನಿರುತ್ತೆ 882 ಸ್ಕಾರ್ಪಿಯೋ ವಾಹನದಲ್ಲಿದ್ದಂಥ ಸ್ಟಿಕ್ಕರನ್ನು ನೋಡ್ಕೊತಾರೆ. ನಂತರ ಕಾರ್ ಸೀಸ್ ಮಾಡಿದ ನಂತರ ಮತ್ತು ನೋಡ್ತಾರೆ, ಆ ಸಂದರ್ಭದಲ್ಲಿ ಯಾವುದೇ ರೀತಿ ಆ ಸ್ಟಿಕ್ಕರು ಕೂಡ ಇರೋದಿಲ್ಲ, ಫೋಟೋನೂ ಇರೋದಿಲ್ಲ. ಇವರೆಲ್ಲ ಶವ ಸಾಗಿಸಿದ ನಂತರ ಅದನ್ನು ಸಹ ತೆಗೆಸಿರ್ತಕ್ಕಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಸ್ಕಾರ್ಪಿಯೋ ವಾಹನದಲ್ಲಿ ಬಾಡಿ ಸಾಗಿಸಿದ ನಂತರ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾರೆ ಎನ್ನುವ ಅಂಶ ಕೂಡ ತನಿಖೆ ವೇಳೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದೆಡೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ನಂತರ ಶವವನ್ನು ಸಾಗಿಸ್ತಾರೆ. ಆ ಪುನೀತ್ಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಆತ ಮೊನ್ನೆ ಬಂದ ಸಂದರ್ಭದಲ್ಲೂ ಸಹ ಚಿಕ್ಕಬಳ್ಳಾಪುರಕ್ಕೆ ಮೇಕೆ ತರ್ತೀವಿ ಅಂತ ಹೇಳಿ ಕಾರನ್ನು ಇಸ್ಕೊಂಡು ಹೋದ್ರು ಅಂತ ಹೇಳಿ ಸುಳ್ಳು ಹೇಳಿರ್ತಕ್ಕಂಥದ್ದು. ಆದರೆ ಹೇಮಂತ್ ಕಾರನ್ನು ವಾಶ್ ಮಾಡೋದಕ್ಕೆ ತೆಗೆದುಕೊಂಡೋಗಿ ಆ ಕಾರನ್ನ ಸಂಪೂರ್ಣವಾಗಿ ರಕ್ತದ ಕಲೆ ಏನಾಗಿತ್ತು ಅದನ್ನು ವಾಶ್ ಮಾಡಿಸಿರ್ತಕ್ಕಂಥದ್ದು. ಈಗ ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರು ವಾಷಿಂಗ್ ಸೆಂಟರ್ ಏನಿದೆ, ಸ್ಕಾರ್ಪಿಯೋ ವಾಹನವನ್ನು ವಾಷಿಂಗ್ ಮಾಡಿದಂತಹ ಸ್ಥಳ ಏನಿದೆ ಅಲ್ಲೂ ಸಹ ಮಾಜರ್ ಮಾಡಿದ್ದಾರೆ. ಸ್ಕಾರ್ಪಿಯೋ ವಾಹನ ಏನಿತ್ತು ಅದರಲ್ಲಿರ್ತಕ್ಕಂಥ ರಕ್ತದ ಮಾದರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸ್ಕಾರ್ಪಿಯೋ ವಾಹನವನ್ನು ವಾಶ್ ಮಾಡಿದಂತಹ ಸಿಬ್ಬಂದಿ ಆಗಿರ್ಬೋದು, ಆ ವಾಷಿಂಗ್ ಮಾಡಿದಂತಹ ಸೆಂಟರ್ ಏನಿದೆ ಅವರನ್ನು ಸಹ ಸಾಕ್ಷಿಗಳಾಗಿ ಇಲ್ಲಿ ಪರಿಗಣಿಸ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಒರಿಜಿನಲ್ ಮ್ಯಾಟ್ ಏನಿತ್ತು ಅಲ್ಲಿದ್ದಂತಹ ರಕ್ತದ ಕಲೆಗಳನ್ನು ಸಹ ವಾಶ್ ಮಾಡಿದ್ದಾರೆ, ಸಂಪೂರ್ಣವಾಗಿ ನೀರಿನಲ್ಲಿ ತೊಳೆದಿರ್ತಕ್ಕಂಥದ್ದು. ಹೀಗಾಗಿ ಆ ಆರೋಪಿಗಳೇನು ಸಾಕ್ಷಿ ನಾಶ ಮಾಡಿದ್ದಾರೆ ಅದನ್ನೆಲ್ಲ ಸಹ FSLಗೆ ಕಳಿಸಿ ಆ ರಕ್ತದ ಮಾದರಿ ಏನಿತ್ತು ಅದನ್ನು ತೆಗೆದುಕೊಂಡು ಈಗ FSLಗೆ ಕಳಿಸೋ ಸಿದ್ಧತೆಯನ್ನು ಪೊಲೀಸರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಪ್ರಗತಿ. ಇನ್ನು ಕಿರಣ್, ವಾಷಿಂಗ್ ಸೆಂಟರ್ಗೆ ಹೋಗೋಕ್ಕೂ ಮುಂಚೆನೇ ಸ್ಟಿಕ್ಕರ್ನ ಹಾಗಾದರೆ ತೆಗೆದಿದ್ರು, ಅಲ್ಲೂ ಸಹ ಯಾವುದೇ ಅನುಮಾನ ಬರಬಾರ್ದು ಅಂತ ಹಾಗಾದರೆ? ಖಂಡಿತ, ಏನು ವಾಷಿಂಗ್ ಸೆಂಟರ್ಗೆ ಹೋಗೋದಕ್ಕಿಂತ ಮುಂಚೆ ಯಾವಾಗ ಶವ ಸಾಗಿಸ್ತಾರೆ 9:00 PM ಸಾಗಿಸಿದ ನಂತರ ಆ ಸ್ಟಿಕ್ಕರ್ ಗೊತ್ತಾಗ್ಬಿಡುತ್ತೆ, ಕಾರು ಇದರಲ್ಲೇ ಸಾಗಿಸಿದ್ದಾರೆ ಅಂತೇಳಿ ಸಿಸಿ ಟಿವಿ ಗೊತ್ತಾಗುತ್ತೆ ಅಂತೇಳಿ ಬೇರೆ ಕಡೆ ನಿಲ್ಲಿಸಿ ಡಿ ಬಾಸ್ ಮತ್ತು ದರ್ಶನ್ ಇದ್ದಂಥ ಫೋಟೋವನ್ನು ತೆಗೆಸಿದ್ದಾರೆ ಅಂತ ಹೇಳಿ ಪೊಲೀಸ್ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಪುನೀತ್ ಏನಿದ್ದಾನೆ, ಸ್ಕಾರ್ಪಿಯೋ ಓನರ್ ಪುನೀತ್ ಏನಿದ್ದಾನೆ, ಪುನೀತನ್ನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತನಿಗೆ ಎಲ್ಲ ಗೊತ್ತಿದ್ದೇ ಸಹ ಆ ಬಾಡಿಯನ್ನು ಸಾಗಿಸೋದಕ್ಕೆ ಸಹ ಕಾರ್ ಕೊಡ್ತಾನೆ, ಆತ ಕತೆ ಕಟ್ಟಿದ್ದ. ಆದರೆ ಪೊಲೀಸರು ಅವನನ್ನು ತೀವ್ರ ವಿಚಾರಣೆಗೊಳಪಡಿಸಿದಾಗ ಆತ ಕೂಡ ಬಾಯ್ಬಿಟ್ಟಿರ್ತಕ್ಕಂಥದ್ದು, ಬಾಡಿಯನ್ನು ಸಾಗಿಸೋದಕ್ಕೆ ಸಹ ಕಾರನ್ನು ತೆಗೆದುಕೊಂಡು ಹೋದ್ರು ಅಂತ ಹೇಳಿ ಆತ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಆತನ ಅನ್ನ ಆರೋಪಿ 18 ಆಗಿ ಮಾಡಿದ್ದಾರೆ. ಈ ಕೇಸ್ನಲ್ಲೂ ಸಹ ನಿನ್ನೆ ಬಂದಂಥ ಪುನೀತನ ನಿನ್ನೆ ಅರೆಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು, ಮೊನ್ನೆಯಿಂದ ಸಹ ವಿಚಾರಣೆ ನಡೆಸ್ತಾ ಇದ್ರು, ಹೀಗಾಗಿ ಆತನನ್ನು ಈಗ ಅರೆಸ್ಟ್ ತೋರಿಸಿದ್ದಾರೆ. ಉಳಿದಂತೆ ಸ್ಕಾರ್ಪಿಯೋ ವಾಹನದಲ್ಲಿ ಏನೇನೆಲ್ಲ ಎವಿಡೆನ್ಸ್ ನಾಶ ಮಾಡಬೇಕು, ಇವರು ನಂಬರ್ ಪ್ಲೇಟ್ ಕೂಡ ಬದಲಿಸಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಂಬರ್ ಪ್ಲೇಟನ್ನು ಬದಲಿಸಿ ಶವವನ್ನು ಬೇರೆ ಕಡೆಗೆ ಸಾಗಿಸೋದಕ್ಕೆ ಪ್ರಯತ್ನಿಸಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ 882 ಸ್ಕಾರ್ಪಿಯೋ ಏನಿದೆ ಆ ನಂಬರನ್ನು ಪ್ಲೇಟನ್ನು ಬದಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆ ನಂಬರ್ ಪ್ಲೇಟ್ ಬದಲಿಸಿದ ನಂಬರ್ ಪ್ಲೇಟ್ ಕೂಡ ಪೊಲೀಸರು ಈಗ ಸದ್ಯ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಮತ್ತು ಏನು ಸ್ಕಾರ್ಪಿಯೋದಲ್ಲಿ ಸಿಕ್ಕಂಥ ರಕ್ತದ ಮಾದರಿ ಯಾರ್ದು ಅನ್ನೋದ್ರ ಬಗ್ಗೆನೂ ಸಹ FSLಗೆ ಕಳಿಸಿ ಇದಕ್ಕೆ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಪ್ರಗತಿ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.